ओम आदित्याय विद्महे सहस्रकिरणाय धीमहि तन्नः सूर्यः प्रचोदयात्। श्री गुरुभ्यो नमः। हरि ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಲಾಭದಾಯಕವಾಗಿ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೂರ್ಯ ದಶೆ ಪ್ರತಿಯೊಬ್ಬ ಮನುಷ್ಯನಿಗೂ ತಿಳ್ಕೊಳ್ಳಿ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ನೀವು ನೋಡ್ತಾ ಇದ್ದೀರಾ ನಿಮ್ಮದು ಯಾವುದೋ ದಶೆ ನಡೀತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಯಾವುದೋ ದಶೆ ನಡೀತಾ ಇರಬೇಕು, ನಡೀತಾನೆ ಇರುತ್ತೆ, ನನಗೂ ನಡೆಯುತ್ತೆ ನಿಮಗೂ ನಡೆಯುತ್ತೆ. ನಿಮಗೇನಾದರೂ ಈಗ ಸೂರ್ಯ ದಶೆ ನಡೀತಾ ಇದೆಯಾ ನಿಮ್ಮ ಜಾತಕ ನೋಡ್ಕೊಳ್ಳಿ. ಸೂರ್ಯ ದಶೆ ಒಟ್ಟು 6 ವರ್ಷ. ಸೂರ್ಯ ದಶೆಯಲ್ಲಿ ಏನೇನು ಫಲ ಸಿಗುತ್ತೆ, ಏನೇನು ಒಳ್ಳೇದು ಸಿಗುತ್ತೆ, ಏನೇನು ಕೆಟ್ಟದ್ದು ಸಿಗುತ್ತೆ, ಹಾಗೆ ನಾನು ಹೇಳ್ಕೊತ ಹೋಗ್ತೀನಿ. ಮೊದಲನೇದಾಗಿ ಅದರ ಫಲ ಹೇಗಿರುತ್ತೆ. ಭಾನುಃಕರೋತಿ ಕಲಹಂ ಕ್ಷಿತಿಪಾಲ ಕೋಪ ಮೂಕಸ್ಮಿಕಂ ಸ್ವಜನ ರೋಗ ಪರಿಭ್ರಮಂಚ ಅನ್ಯೋನ್ಯ ವೈರ ಮತಿ ದುಃಖ ಸಹಚಿತ್ತ ಕೋಪಂ ಗುಪ್ತ್ಯರ್ಥ ಧಾನ್ಯ ಸುತಧಾರ ಕೃಶಾನು ಪೀಡಾಂ ಅಂತ ಹೇಳಿ ಶ್ಲೋಕ. ಏನಿದ್ರ ಅರ್ಥ ಅಂತಂದರೆ, ಸೂರ್ಯನು ದುಸ್ಥಾನದಲ್ಲಿದ್ದರೆ, ಈಗ ನಿಮಗೆ ಸೂರ್ಯ ದಶೆ ನಡೀತಾ ಇದೆ, 6 ವರ್ಷಗಳ ಕಾಲ ಸೂರ್ಯ ದಶೆ ನಿಮಗೆ. ಸೂರ್ಯ ಕೆಟ್ಟ ಸ್ಥಾನದಲ್ಲಿದ್ದರೆ ಯಾವ್ದಾವ್ದು ಊರುಗಳ ಕೆಟ್ಟ ಸ್ಥಾನ ಅಂದರೆ ವೃಷಭ, ಆಮೇಲೆ ನಿಮಗೆ ಸೂರ್ಯ ಬಂದು ತುಲಾರಾಶಿ, ಸೂರ್ಯ ಮಕರ ಮತ್ತು ಕುಂಭರಾಶಿ, ಈ 4 ಸ್ಥಾನದಲ್ಲಿ ದುಸ್ಥಾನ ಅಂತ ಕರಿತೀವಿ ನಾವು ಸೂರ್ಯನಿಗೆ. ಆ 4 ಜಾಗ ನಿಮಗೆ ರವಿದೇಶ ನಡೀತಾ ಇದ್ದು, ಆ 4 ಜಾಗದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ವೃಷಭ ಮತ್ತು ತುಲಾರಾಶಿ, ಮಕರ ಮತ್ತು ಕುಂಭರಾಶಿ, ಈ 4 ರಾಶಿಯಲ್ಲಿ ಎಲ್ಲಾದರೂ ಸೂರ್ಯ ಇದ್ದರೆ ಅಲ್ಲೇನಾಯಿತು, ಅವನು ತನ್ನ ದಶಾಕಾಲದಲ್ಲಿ ವಾದ ವಿವಾದ, ವಾದಗಳನ್ನು ಜಾಸ್ತಿ, ವಿವಾದಗಳನ್ನು ಜಾಸ್ತಿ ಮಾಡ್ತಾನೆ, ಸರ್ಕಾರದಿಂದ ತುಂಬ ತೊಂದರೆಗಳನ್ನು ಉಂಟು ಮಾಡ್ತಾನೆ, ಸರ್ಕಾರದಿಂದ ಸಮಸ್ಯೆಗಳು ಜಾಸ್ತಿ ಬರುತ್ತೆ, ಕಿರುಕುಳ, ರಾಜನಿಂದ ಕಿರುಕುಳ ಅಂತ ಹೇಳ್ತೀವಿ. ಕುಟುಂಬ ವರ್ಗದಲ್ಲಿ ಸಂತಾಪ, ಕುಟುಂಬದಲ್ಲಿ ಖುಷಿ ಇರಲ್ಲ, ಸಂತಾಪ, ಏನಾದರೂ ಒಂದು ದುಃಖ, ಆ ದುಃಖದ ಅರ್ಥಗಳು ತುಂಬ ಜಾಸ್ತಿ ಇರುತ್ತೆ, ಒಟ್ಟು ನಾನು ದುಃಖ ಅಂತ ಹೇಳ್ತೀನಿ ನಾನು. ಆಮೇಲೆ ಅನವಶ್ಯಕ ತಿರುಗಾಟ, ಸುಮ್ಮನೆ ಸುತ್ತುತ್ತಾ ಇರುವಂಥದ್ದು ಪರಿಸ್ಥಿತಿ ಬರುತ್ತೆ. ಆಮೇಲೆ ಪರಸ್ಪರ ಶತ್ರುತ್ವ, ಶತ್ರುತ್ವ ಜಾಸ್ತಿ ಬೆಳೆಯುತ್ತೆ, ಸಾಧ್ಯತೆಗಳು ಜಾಸ್ತಿ, ಪತ್ನಿ ಪುತ್ರರುಗಳಿಗೆಲ್ಲ ಪೀಡೆ, ಅಂದರೆ ಗಂಡನಿಗೆ ರವಿದೇಶ ಇರ್ತಾರೆ, ಹೆಂಡತಿ ಮಕ್ಕಳಿಗೆಲ್ಲ ಪೀಡೆ, ಹೆಂಡತಿಗಿದ್ರೆ ಗಂಡನಿಗೆ ಮಕ್ಕಳಿಗೆಲ್ಲ ಪೀಡೆ, ಅದರಿಂದ ಕೆಟ್ಟದ್ದು ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ಕೊಳ್ಳೋದಿಲ್ಲ, ಈ ಥರದ್ದು ಸಮಸ್ಯೆಗಳಾಗುತ್ತೆ. ಹಾಗೆ ಇನ್ನೂ ಒಂದು ಶ್ಲೋಕ ಹೇಳುತ್ತೆ, ಏನಪ್ಪ ಅಂದರೆ, ಕ್ರೌರಾಧ್ವ ಭೂಪೈಹಿ ಕಲಹೈರ್ ಧನಾಪ್ತಿಂ ವನಾದ್ರಿ ಸಂಚಾರ ಮತಿ ಪ್ರಸಿದ್ಧಿಂ ಕರೋತಿ ಸುಸ್ಥೋ ವಿಜಯಂ ದಿನೇಶ ಸ್ತ್ರೈಕ್ಷಣ್ಯಂ ಸದೋದ್ಯೋಗ ರತಿಂ ಸುಖಂಚ ಅಂತ ಹೇಳಿ ಇನ್ನೊಂದು ಶ್ಲೋಕ ಬರುತ್ತೆ. ಸೂರ್ಯನು ಸುಸ್ಥಾನದಲ್ಲಿದ್ದರೆ ಆಯಿತು, ದುಸ್ಥಾನ ಮೊದಲು ದುಸ್ಥಾನನೇ ತೊಗೊಂಬಿಟ್ವಿ. ಅಕಸ್ಮಾತ್ ಸೂರ್ಯ ಚೆನ್ನಾಗಿದ್ದಾನೆ, ಗುರುಗಳೆ ನನ್ನ ಜಾತಕದಲ್ಲಿ ಸೂರ್ಯ ಮೇಷದಲ್ಲಿದ್ದಾನೆ, ಮಿಥುನದಲ್ಲಿದ್ದಾನೆ, ಕಟಕದಲ್ಲಿದ್ದಾನೆ, ಸಿಂಹದಲ್ಲಿದ್ದಾನೆ, ಕನ್ಯಾದಲ್ಲಿದ್ದಾನೆ, ವೃಶ್ಚಿಕದಲ್ಲಿದ್ದಾನೆ, ಧನುಸ್ಸಲ್ಲಿದ್ದಾನೆ, ಮೀನದಲ್ಲಿದ್ದಾನೆ, ಇದೆಲ್ಲ ಸುಸ್ಥಾನಗಳು. ಅದರಲ್ಲಿ ವಿಪರೀತ ಅದ್ಭುತ ಸುಸ್ಥಾನ ಅಂತಂದರೆ ಅದು ಮೊದಲನೇದು ಮೇಷ, ಎರಡನೇದು ಸಿಂಹ, ಮೂರನೇದು ಧನುಸ್ಸು ಮತ್ತು ಮೀನ. ಅಲ್ಲಿಗೆ ಏನಾಯಿತು, ವಿಪರೀತ ಸುಸ್ಥಾನದಲ್ಲಿದ್ದರೆ ಸೂರ್ಯನು ತನ್ನ ದಶಾಕಾಲದಲ್ಲಿ ಕ್ರೂರ ಕರ್ಮಗಳಿಂದ ಸಂಚಾರದಿಂದ ವಿಮುಕ್ತ ಮಾಡ್ತಾನೆ. ಅಂದರೆ ನಿಮ್ಮಿಂದ ಕೆಟ್ಟ ಕೆಲಸ ಮಾಡಿಸಲ್ಲ, ಕೆಟ್ಟ ಕೆಲಸ ಆಗೋ ಜಾಗದಲ್ಲಿ ನಿಮ್ಮನ್ನು ಬಿಡಲ್ಲ, ನಿಮ್ಮ ಹೆಸರು ಪ್ರಖ್ಯಾತಿ ಬೆಳೆಯುತ್ತೆ, ಹೆಸರನ್ನು ಕೆಡಿಸಲ್ಲ. ಆಮೇಲೆ ರಾಜನಿಂದ, ರಾಜನಿಂದ ಅಂದರೆ ಸರ್ಕಾರದಿಂದ ನಿಮಗೆ ಅನುಕೂಲಗಳು, ಅನುಗ್ರಹಗಳು, ಸರ್ಕಾರದ ಕೆಲಸ ಯುಕ್ತ ವಹಿಸಿದರೆ ಸರ್ಕಾರದ ಕೆಲಸ, ಕಲಹಗಳಿಂದ ದೂರ ಆಗ್ತೀರಾ, ವ್ಯಾಜ್ಯಗಳು ಜಗಳಗಳಿಂದ ದೂರ ಆಗ್ತೀರಾ, ನ್ಯಾಯಾಲಯದಲ್ಲಿ ನಿಮಗೆ ಅಂದರೆ ನಿಮಗೆ ಕೋರ್ಟ್ ಕಚೇರಿಗಳಲ್ಲಿ ಸಕ್ಸಸ್, ಜಯಪ್ರಾಪ್ತಿ ಸಿಗುತ್ತೆ, ಧನಪ್ರಾಪ್ತಿ ಸಿಗುತ್ತೆ, ದುಡ್ಡು ಕೂಡ ಅನುಕೂಲ ಆಗುತ್ತೆ. ವನ ಮತ್ತು ಪರ್ವತ ಸಂಚಾರದಿಂದ ಒಳ್ಳೆಯ ಹೆಸರು, ಅಂದರೆ ಕಾಡುಗಳಲ್ಲಿ ಪರ್ವತಗಳಲ್ಲಿ ಸಂಚಾರ ಮಾಡುವಂಥದ್ದು ಆಸೆಗಳು ಉತ್ಪತ್ತಿಯಾಗುತ್ತೆ. ಪ್ರಸಿದ್ಧಿ ಮತ್ತು ಕಾರ್ಯಗಳಲ್ಲಿ ಸಾಫಲ್ಯ, ಅಂದರೆ ಯಾವುದೇ ಕೆಲಸಕ್ಕೆ ಕೈಹಾಕರೂ ಸಾಫಲ್ಯ, ಸಕ್ಸಸ್ ಇರುತ್ತೆ, ಅದರಲ್ಲಿ ಫೇಲ್ಯೂರ್ ಇಲ್ಲ. ಸ್ವಭಾವ ಚೆನ್ನಾಗಿರುತ್ತೆ ನಿಮ್ಮದು, ಕೆಟ್ಟ ಸ್ವಭಾವಕ್ಕೆ ಹೋಗಲ್ಲ. ಪ್ರಕೃತಿಯಲ್ಲಿ ತೀಕ್ಷ್ಣತೆ, ಅಂದರೆ ಪ್ರಕೃತಿನ ತುಂಬ ಇಷ್ಟಪಟ್ಟು ನೀವು ಜೀವನ ಮಾಡ್ತೀರಾ. ಕಾರ್ಯನಿಷ್ಠು ಮತ್ತು ಸುಖವಂತನೂ ಆಗುತ್ತಾನೆ. ಲಾಸ್ಟಲ್ಲಿ ಸದೋದ್ಯೋಗ ರತಿಂ ಸುಖಂಚ, ಸ ಉದ್ಯೋಗ, ಉದ್ಯೋಗ ಅದ್ಭುತವಾಗಿರುತ್ತೆ, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅನುಕೂಲ, ಕಾರ್ಯನಿಷ್ಠೆ ತುಂಬ ಚೆನ್ನಾಗಿರುತ್ತೆ. ರತಿ ಸುಖ ಅಂತಂದರೆ ಹೆಣ್ಣಿನ ಸುಖವನ್ನು ಹೆಚ್ಚು ಪಡೆಯುವಂತನಾಗ್ತಾನೆ, ಮತ್ತು ಸಂತೋಷ ಭರಿತವಾಗಿರ್ತಕ್ಕಂಥ ಜೀವನವನ್ನು ಆ ವ್ಯಕ್ತಿ ಈ 6 ವರ್ಷದಲ್ಲಿ ಅನುಭವಿಸ್ತಾರೆ. ಈ
ಈ ಪಾಯಿಂಟನ್ನು ಬರೆದಿಟ್ಕೊಳ್ಳಿ. ಆರು ವರ್ಷ ಮಾತ್ರ ರವಿದಶೆ, ಕೇವಲ ಆರು ವರ್ಷ. ಈ ಆರು ವರ್ಷದಲ್ಲಿ ನಮಗೆ ಈ ಫಲ ಸಿಗುತ್ತೆ. ಕೆಟ್ಟ ಫಲ ಇದೆ, ಶುಭ ಫಲನೂ ಇದೆ. ಗುರುಗಳಿಗೆ ಶುಭ ಫಲ ಇದ್ರೆ ಅನುಭವಿಸೋಣ, ಕೆಟ್ಟ ಫಲ ಇದ್ದರೆ ಹೇಗೆ? ಕೆಟ್ಟ ಫಲದಲ್ಲಿ ಏನೋ ದೋಷಗಳಿರುತ್ತಲ್ಲ, ಅದಕ್ಕೇನಾದರೂ ಪರಿಹಾರ ಸಿಗ್ಬೋದಲ್ವ ಗುರುಗಳೇ ಅಂತಂದರೆ ಖಂಡಿತವಾಗಲೂ. ಯಾರ್ಯಾರಿಗೆ ಸೂರ್ಯ ವೃಷಭ ಮತ್ತು ತುಲಾರಾಶಿಯಲ್ಲಿ ಇರ್ತಾರೋ ಅಥವಾ ಮಕರ ಕುಂಭ ರಾಶಿಯಲ್ಲಿ ಇರ್ತಾರೋ ಅಂಥವ್ರಿಗೆ ರವಿದಶೆ ನಡೀತಾ ಇರುತ್ತೋ ಅಂಥವರು ನೀವು ಬೆಳಿ ಪ್ರತಿದಿನ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವಂಥದ್ದು, ಸೂರ್ಯ ಶ್ಲೋಕವನ್ನು ಹೇಳುವಂಥದ್ದು, ಗೋಧಿಯನ್ನು ಹೆಚ್ಚು ತಿನ್ನುವಂಥದ್ದು, ಗೋಧಿಯನ್ನು ಹೆಚ್ಚು ದಾನವನ್ನು ಮಾಡುವಂಥದ್ದು, ರವೆಯನ್ನು ಹೆಚ್ಚು ತಿನ್ನುವಂಥದ್ದು, ರವೆಯನ್ನು ಹೆಚ್ಚು ದಾನ ಮಾಡುವಂಥದ್ದು, ಕೆಂಪು ಪುಷ್ಪಗಳಿಂದ ಸೂರ್ಯನಿಗೆ ಅರ್ಚನೆ ಮಾಡಿಸುವಂಥದ್ದು, ಪ್ರತಿನಿತ್ಯ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ಬಿಸಿಲು ನಿಮ್ಮ ದೇಹ ಮೇಲೆ ಬೀಳುವ ರೀತಿಯಾಗಿ ನೀವು ಸೂರ್ಯನಿಗೆ ಮುಂದೆ ನಿಂತುಕೊಳ್ಳುವಂಥದ್ದು, ಅಂದರೆ ನಿಮ್ಮ ದೇಹವನ್ನು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡುವಂಥದ್ದು. ಎಷ್ಟು ಅದ್ಭುತವಾಗಿ ನಮ್ಮ ಹಿರಿಯರು ದಶಾಫಲಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಸೂರ್ಯ ದಶೆ ನಡೀತಾ ಇದೆಯಾ? ಆರು ವರ್ಷ ನಿಮಗೆ ಒಳ್ಳೆಯ ಫಲ ಇದೆಯಾ, ಕೆಟ್ಟ ಫಲ ಇದೆಯಾ? ಕೆಟ್ಟ ಫಲ ಇದ್ದರೆ ಏನು ಮಾಡಬೇಕು, ಒಳ್ಳೆಯ ಫಲ ಇದ್ದರೆ ಏನು ಮಾಡಬೇಕು ಅಂತ ಎಲ್ಲ ವಿವರನ ತಿಳಿಸ್ಕೊಟ್ಟೆ. ಇದರಂತೆ ಇದೆಯಾ ಚೆಕ್ ಮಾಡಿಕೊಂಡು ನೀವು ಅದನ್ನು ಸುಖವಾಗಿ ಅನುಭವಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.